ಕಾಡಿನ ದೇವತೆಗೆ ಅವನ ಮೇಲೆ ಕನಿಕರ ಉಂಟಾಯಿತು ಅಂದ್ರೆ ಅವನ ರಿಕ್ವೆಸ್ಟ್ ಅನ್ನ ಅವನ ಪ್ರಾಬ್ಲಮ್ಸ್ ಅನ್ನ ನೋಡಿ ಅಲ್ಲಿರ್ತಕ್ಕಂತಹ ಕಾಡಿನ ದೇವತೆಗೆ ಅಂದ್ರೆ ಗಾಡೆಸಸ್ ಗೆ ಅವನ ಮೇಲೆ ಏನಾಗುತ್ತೆ ಮಸ್ತಿ ಕನಿಕರ ಕೈನೆಸ್ ಉಂಟಾಗುತ್ತೆ ಅವನ ಮೇಲೆ ವನದೇವತೆಯು ಶಿವಪ್ಪನ ಎದುರು ಪ್ರತ್ಯಕ್ಷವಾಗಿ ಅಮ್ಮ ಹೇಗೆ ಅಯ್ಯ ಹೇಗೆ ಹಳುತ್ತಿರುವೆ ಹಾಗೆ ಏನ್ ಮಾಡ್ತಾಳೆ ಆ ಗಾಡ್ ಗಾಡೆಸಸ್ ಅವಳ ಮುಂದೆ ವಿಸಿಬಲ್ ಆಗಿ ಅಂದ್ರೆ ಕಾಣಿಸ್ಕೊಂಡು ಏನ್ ಮಾಡ್ತಾಳೆ ಅವನ ಹತ್ರ ಏನ್ ಕಲ್ತಿದ್ಯಾ ವೈ ಇಸ್ ಕ್ರೈಯಿಂಗ್ ಅಂತ ಹೇಳಿ ಆ ಪೂರ್ ಪೀಪಲ್ ನ ಆ ಶಿವಪ್ಪನನ್ನ ಕೇಳ್ತಾ ಇದ್ದಾಳೆ ಸೊ ಆ ಗಾಡೆಸಸ್ ಏನ್ ಮಾಡ್ತಾರೆ ವೈ ಆರ್ ಯು ಕ್ರೈಯಿಂಗ್ ಶಿವಪ್ಪ ಅಂತ ಹೇಳಿ ಆ ಶಿವಪ್ಪನನ್ನ ಕೇಳ್ತಾ ಇದ್ದಾಳೆ ಸೊ ಆಗ ಶಿವಪ್ಪ ಹೇಳ್ತಾನೆ ಗಾಡೆಸಸ್ ಗೆ ಆ ದೇವತೆಗೆ ನಮಸ್ಕರಿಸುತ್ತಾ ಅಂದ್ರೆ ಆಕೆಗೆ ವಿಶ್ ಮಾಡ್ತಾ ಶಿವಪ್ಪನು ಅಮ್ಮ ನನ್ನ ಕೊಡಲಿ ನದಿಯಲ್ಲಿ ಬಿದ್ದು ಹೋಗಿದೆ ಹೇಳ್ತಾನೆ ನನ್ನ ಕೊಡಲಿ ಏನಾಗಿದೆ ನೀರಿನಲ್ಲಿ ಬಿದ್ದು ಹೋಗಿದೆ ಫಾಲ್ ಡೌನ್ ಆಗ್ಬಿಟ್ಟಿದ್ದೆ ಮೈ ಹ್ಯಾಕ್ಸ್ ಹ್ಯಾಸ್ ಫಾಲಿನ್ ದ ವಾಟರ್ ಅಂತಂದ್ರೆ ನನ್ನ ಆಕ್ಸ್ ಬಿದ್ದು ಹೋಗ್ಬಿಟ್ಟಿದೆ ಕೊಡಲಿ ಇಲ್ಲದೆ ನನ್ನ ಜೀವನ ನಡೆಯದು ವಿಥೌಟ್ ಆಕ್ಸ್ ಐ ಕಾಂಟ್ ಲೀವ್ ಮೈ ಲೈಫ್ ಅಂತ ಅಂದ್ರೆ ನನ್ನ ಕೊಡಲಿ ಇಲ್ಲ ಅಂದ್ರೆ ನನ್ನ ಲೈಫ್ ನ ಲೀಡ್ ಮಾಡಕ್ ಆಗೋದಿಲ್ಲ ಸೊ ಕೊಡ್ಲಿ ನನಗೆ ಸಿಕ್ಕಿಲ್ಲ ಅಂದ್ರೆ ಐ ಕಾಂಟ್ ವಿಥೌಟ್ ಮೈ ಆಯ್ಸ್ ಐ ಕಾಂಟ್ ಲೀವ್ ಅರ್ನ್ ದ ಮನಿ ಅಂದ್ರೆ ನಾನು ಅಮೌಂಟ್ ನ ತಗೊಳಕಾದ್ರೆ ಅರ್ನ್ ಮಾಡ್ಲಿಕ್ಕೆ ಆಗೋದಿಲ್ಲ ನನ್ನ ಲೈಫ್ ನ ಲೀಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆ ದೇವತೆಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೇನೆ ಆಗ ದೇವತೆಯು ನೀನು ಅಳಬೇಡ ನಿನ್ನ ಕೊಡಲಿಯನ್ನು ನಾನು ತೆಗೆದುಕೊಡುತ್ತೇನೆ ಆಗ ಹೇಳ್ತಾಳೆ ಡೋಂಟ್ ಕ್ರೈ ನೀನು ಅಳಬೇಡ ನಿನ್ನ ಆಕ್ಸ್ ನ ನಾನು ಕೊಡ್ತೇನೆ ನಿನಗೆ ಐ ಟೇಕ್ ಅನ್ ಕಮನ್ ಗಿವ್ ಟು ಯು ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿ ಅವನಿಗೆ ಧೈರ್ಯ ಹೇಳ್ತಾಳೆ ಇದು ನೀನ್ ಟೆನ್ಷನ್ ಮಾಡ್ಕೊಬೇಡ ನಾನು ನಿನ್ನ ಆಕ್ಸ್ ನ ತಂದು ಕೊಡ್ತೇನೆ ಅಂತ ಹೇಳಿ ಆ ಶಿವಪ್ಪನಿಗೆ ಧೈರ್ಯ ಹೇಳ್ತಾಳೆ ದೇವತೆಯು ನೀರಿನಲ್ಲಿ ಮುಳುಗಿ ಒಂದು ಚಿನ್ನದ ಕೊಡಲಿಯನ್ನು ಹೊರತೆಗೆದು ಇದೇ ಅಲ್ಲವೇ ನಿನ್ನ ಕೊಡಲಿ ಎಂದು ಕೇಳಿದಳು ಶಿವಪ್ಪ ಅದನ್ನು ನೋಡಿ ಇದು ನನ್ನ ಕೊಡಲಿಯಲ್ಲ ನಾನು ಬಡವ ನನ್ನ ಬಳಿ ಚಿನ್ನದ ಕೊಡಲಿ ಎಲ್ಲಿಂದ ಬರಬೇಕು ಎಂದು ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿದನು ದೇವತೆ ಮತ್ತೆ ನೀರಿನಲ್ಲಿ ಮುಳುಗಿದಳು ಆ ಬಾರಿ ಒಂದು ಬೆಳ್ಳಿಯ ಕೊಡಲಿಯನ್ನು ತೆಗೆದು ತೋರಿಸಿದಳು ಶಿವಪ್ಪ ಅದನ್ನು ನೋಡಿ ಈ ಕೊಡಲಿಯೂ ನನ್ನದಲ್ಲ ನನ್ನದು ಸಾಮಾನ್ಯವಾದ ಕಬ್ಬಿಣದ ಕೊಡಲಿ ಎಂದು ಹೇಳಿದಳು ದೇವತೆಯು ನೀರಿನಲ್ಲಿ ಮುಳುಗಿ ಒಂದು ಚಿನ್ನದ ಕೊಡಲಿಯನ್ನು ಹೊರತೆಗೆದು ಇದೇ ಅಲ್ಲವೇ ನಿನ್ನ ಕೊಡಲಿ ಎಂದು ಕೇಳಿದಳು ಆಗ ಗಾಡೆಸಸ್ ಏನ್ ಮಾಡ್ತಾಳೆ ಆ ನೀರಿನಲ್ಲಿ ಅಂದ್ರೆ ವಾಟರ್ ಅದು ಒಳಗಡೆ ನಂದಿದ್ದು ನೀರು ಒಳಗಡೆ ಹೋಗ್ಬಿಟ್ಟು ಏನ್ ಮಾಡ್ತಾಳೆ ಗೋಲ್ಡನ್ ಆಕ್ಸ್ ನ ಏನ್ ಮಾಡ್ತಾಳೆ ತಗೊಂಬರ್ತಾಳೆ ಅವ ಏನ್ ಮಾಡ್ತಾಳೆ ಆ ನೀರಿನಲ್ಲಿ ಇನ್ಸೈಡ್ ದ ವಾಟರ್ ಅಂಡ್ ಶಿ ಟೇಕನ್ ಕಮನ್ ಶೋ ದ ಗೋಲ್ಡನ್ ಆಕ್ಸ್ ಅವಳು ಚಿನ್ನದ ಕೊಡಲಿಯನ್ನ ತಂದು ಯಾರಿಗೆ ಶೋ ಮಾಡ್ತಾಳೆ ಶಿವಪ್ಪನಿಗೆ ಶೋ ಮಾಡ್ತಾಳೆ ತೋರಿಸ್ತಾಳೆ ಶಿವಪ್ಪ ಅದನ್ನು ನೋಡಿ ಇದು ನನ್ನ ಕೊಡಲಿ ಅಲ್ಲ ಅವಳು ಏನ್ ಹೇಳ್ತಾಳೆ ಗೋಲ್ಡನ್ ಆಕ್ಸ್ ನ ನೋಡಿದ ತಕ್ಷಣ ನಾವಾಗಿದ್ರೆ ಏನ್ ಮಾಡ್ತೀವಿ ದಿಸ್ ಇಸ್ ಮೈ ಆಕ್ಸ್ ಅಂತ ಹೇಳಿ ತಗೊಂಡ್ಬಿಟ್ಟು ಎಂಜಾಯ್ ಮಾಡ್ತೀವಿ ಆದ್ರೆ ಶಿವಪ್ಪ ಏನ್ ಮಾಡ್ತಾನೆ ಅವನು ಇದು ನನ್ನ ಕೊಡಲಿ ಅಲ್ಲ ದಿಸ್ ಇಸ್ ನಾಟ್ ಮೈ ಆಕ್ಸ್ ಇದು ನನ್ನಲ್ಲ ಅಂತ ಹೇಳ್ತಾನೆ ಎಂದು ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿದನು ಅಂತ ರಿಜೆಕ್ಟ್ ಮಾಡ್ತಾನೆ ಅವನು ಇದು ನನ್ನದಲ್ಲ ಇಟ್ ಇಸ್ ನಾಟ್ ಮೈನ್ಸ್ ಅದಕ್ಕೆ ನನಗೆ ಬೇಡ ಅಂತ ಹೇಳ್ತಾನೆ ದೇವತೆ ಮತ್ತೆ ನೀರಿನಲ್ಲಿ ಮುಳುಗಿದಳು ಸೊ ಮತ್ತೆ ಗಾಡೆಸಸ್ ಏನ್ ಮಾಡ್ತಾಳೆ ಮತ್ತೆ ಶಿ ಗೋಯಿಂಗ್ ಟು ವಾಟರ್ ಅಂಡ್ ಶಿ ಅಗೇನ್ ಶಿ ಬ್ರಿಂಗ್ ಒನ್ ನ್ಯೂ ಆಕ್ಸ್ ದೇವತೆ ಮತ್ತೆ ನೀರಿನಲ್ಲಿ ಮುಳುಗಿದಳು ಶಿ ವೆಂಟ್ ಅಗೇನ್ ಇನ್ಸೈಡ್ ದ ವಾಟರ್ ಅಂಡ್ ಶಿ ಬ್ರಾಟ್ ದ ಸಿಲ್ವರ್ ಆಕ್ಸ್ ಈ ಬಾರಿ ಒಂದು ಬೆಳ್ಳಿಯ ಕೊಡಲಿಯನ್ನು ತೆಗೆದು ತೋರಿಸಿದಳು ಆಕೆ ಏನ್ ಮಾಡ್ತಾಳೆ ಒಂದು ಸಿಲ್ವರ್ ಆಕ್ಸ್ ನ ಶೋ ಮಾಡ್ತಾಳೆ ಆ ಗಾಡೆಸಸ್ ಏನ್ ಮಾಡ್ತಾಳೆ ಶಿವಪ್ಪನಿಗೆ ಒಂದು ಸಿಲ್ವರ್ ಆಕ್ಸ್ ನ ತೋರಿಸ್ತಾಳೆ ಶಿವಪ್ಪ ಅದನ್ನು ನೋಡಿ ಈ ಕೊಡಲಿಯು ನನ್ನದಲ್ಲ ನನ್ನದು ಸಾಮಾನ್ಯವಾದ ಕಬ್ಬಿಣದ ಕೊಡಲಿ ಎಂದು ಹೇಳಿದಳು ಈ ಕೊಡಲಿಯು ನನ್ನದಲ್ಲ ಈ ಏನ್ ಗೋಲ್ಡನ್ ಆಕ್ಸ್ ಅಂಡ್ ಸಿಲ್ವರ್ ಆಕ್ಸ್ ಇದು ಯಾವುದು ನನ್ನದಲ್ಲ ಸೊ ನನ್ ಯಾವ್ದಪ್ಪ ಕೊಡಲಿ ನನ್ನದ್ರೆ ನಂದು ಸಾಮಾನ್ಯವಾದ ಕಬ್ಬಿಣದ ಕೊಡಲಿ ಸಾಮಾನ್ಯವಾಗಿ ಬಳಸ್ತಕ್ಕಂತಹ ಐರನ್ ಆಕ್ಸ್ ಅದಕ್ಕೆ ವುಡ್ ಪೀಸಸ್ ನ ಹಾಕಿರ್ತೇವೆ ಜೊತೆಗೆ ಐರನ್ ಆಕ್ಸ್ ನಂದು ಗೋಲ್ಡ್ ಅಲ್ಲ ಸಿಲ್ವರ್ದು ಅಲ್ಲ ಅಂತ ಹೇಳಿ ಅವನು ಏನ್ ಮಾಡ್ತಾನೆ ದೇವತೆಗೆ ತನ್ನ ಕೊಡಲಿ ಯಾವುದಂತ ಹೇಳ್ತಾನೆ ನೋಡಿ ಮಕ್ಳ ಇಲ್ಲಿ ಅವನ ಸಿನ್ಸಿಯಾರಿಟಿ ಅಥವಾ ಪ್ರಾಮಾಣಿಕತೆ ಅವನ ಏನ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಆ ಗಾಡೆಸಸ್ ಅವನಿಗೆ ಗೋಲ್ಡನ್ ಆಕ್ಸ್ ಕೊಡ್ತಾ ಇದ್ರು ಅಥವಾ ಸಿಲ್ವರ್ ಆಕ್ಸ್ ತಗೋಬೋದಾಗಿತ್ತ ಅವನು ಯಾಕಂದ್ರೆ ಆಲ್ರೆಡಿ ಅವ್ನು ಪೂರ್ ಪೀಪಲ್ ಅವನ ತುಂಬಾ ಬಡವನ ಆಗಿದ್ದ ಆದ ಗೋಲ್ಡನ್ ಆಕ್ಸ್ ತಗೊಂಡಿದ್ರೆ ಅವನ ಲೈಫ್ ತುಂಬಾ ಚೆನ್ನಾಗಿ ಇರ್ತಾ ಇತ್ತು ಆದ್ರೆ ಅವನು ತನ್ನ ಪ್ರಾಮಾಣಿಕತೆಯನ್ನ ತನ್ನ ಸಿನ್ಸಿಯಾರಿಟಿನ ತನ್ನ ಬಡತನವನ್ನು ನಿವಾರಣೆ ಮಾಡ್ಕೊಳ್ಳಕ್ಕೆ ತನ್ನ ಏನ್ ತನ್ನ ಕಂಡೀಷನ್ಸ್ ನ ಬೆಟರ್ ಮಾಡ್ಕೊಳ್ಳಿಕ್ಕೆ ಅವನು ತಗೊಳ್ಳಿಲ್ಲ ಸೊ ಅದು ಅವನ ನಿಜವಾದ ಒಂದು ಸಿನ್ಸಿಯಾರಿಟಿ ಅವನ ಒಂದು ಪ್ರಾಮಾಣಿಕತೆಯನ್ನ ನಾವಿಲ್ಲಿ ತಿಳ್ಕೋಬೋದಾಗಿದೆ ಮಕ್ಕಳ ದೇವತೆಯು ಮೂರನೆಯ ಬಾರಿ ನೀರಿನಲ್ಲಿ ಶಿವಪ್ಪ ನೀರಿನಿಂದ
ದೇವತೆಯು ಮೂರನೆಯ ಬಾರಿ ನೀರಿನಿಂದ ಶಿವಪ್ಪನ ಕಬ್ಬಿಣದ ಕೊಡಲಿಯನ್ನು ಹೊರತೆಗೆದಳು. ಅದನ್ನು ಕಂಡು ಶಿವಪ್ಪನಿಗೆ ಬಹಳ ಸಂತೋಷವಾಯಿತು. ವನದೇವತೆಗೆ ಶಿವಪ್ಪನ ಪ್ರಾಮಾಣಿಕತೆ ಮೆಚ್ಚುಗೆಯಾಯಿತು. ನಿನ್ನ ಪ್ರಾಮಾಣಿಕತೆ ಮತ್ತು ಸತ್ಯದ ನುಡಿಗಳಿಂದ ಸಂತುಷ್ಟಳಾಗಿದ್ದೇನೆ. ನಿನ್ನ ಕೊಡಲಿಯ ಜೊತೆಗೆ ಚಿನ್ನದ ಹಾಗೂ ಬೆಳ್ಳಿಯ ಕೊಡಲಿಗಳನ್ನು ತೆಗೆದುಕೋ ಎಂದು ಹೇಳಿ ಮಾಯವಾದಳು. ಶಿವಪ್ಪ ಮುಂದೆ ಶ್ರೀಮಂತನಾದರೂ ಪ್ರಾಮಾಣಿಕತೆಯಿಂದ ಬಾಳಿ ಬದುಕಿದನು. ದೇವತೆಯು ಮೂರನೆಯ ಬಾರಿ ನೀರಿನಿಂದ ಶಿವಪ್ಪನ ಕಬ್ಬಿಣದ ಕೊಡಲಿಯನ್ನು ಹೊರತೆಗೆದಳು. ಸೊ ಹಾಗೇನ್ ಮಾಡಿದ್ಲು ಗಾಡೆಸ್ ತ್ರೀ ಟೈಮ್ಸ್ ಶಿವನ್ ಟು ಇನ್ಸೈಡ್ ದ ವಾಟರ್. ಒನ್ಸ್ ಶಿ ಫಸ್ಟ್ ಬಂದಾಗ ಏನ್ ಮಾಡಿದ್ಲು ಗೋಲ್ಡನ್ ಆಕ್ಸ್ ತಗೋಬಂದು ತೋರಿಸಿದ್ಲು. ಸೆಕೆಂಡ್ ಟೈಮ್ ಇನ್ಸೈಡ್ ಹೋಗಿದ್ದಾಗ ಏನ್ ಮಾಡಿದ್ಲು ಸಿಲ್ವರ್ ಆಕ್ಸ್ ತಗೋಬಂದು ತೋರಿಸಿದ್ಲು. ಸೊ ಇಟ್ ಇಸ್ ದ ಟೈಮ್ ಏನ್ ಮಾಡ್ತಾಳೆ ಶಿವನ್ ಟು ದ ಇನ್ಸೈಡ್ ದ ವಾಟರ್ ಅಂಡ್ ಶಿ ಬ್ರೇನ್ ಗನ್ ಶೋ ದ ಏನ್ ತಗೊಂಡ್ ಶೋ ಮಾಡ್ತಾಳೆ. ಸೊ ನೆಕ್ಸ್ಟ್ ಏನ್ ಮಾಡಿದ್ಲು ಗಾಡೆಸ್ ಅಗೇನ್ ಇನ್ಸೈಡ್ ದ ವಾಟರ್ ಅಂಡ್ ಶಿ ಬ್ರಿಂಗ್ ಅಂಡ್ ಶೋ ದ ಒರಿಜಿನಲ್ ಆಕ್ಸ್. ಯಾವ ಒರಿಜಿನಲ್ ಆಕ್ಸ್ ಒಂದು ಶಿವಪ್ಪಂದು ಐರನ್ ಆಕ್ಸ್ ತಗೊಂಡ್ಬಂದು ಏನ್ ಮಾಡ್ತಾಳೆ ಶೋ ಮಾಡ್ತಾಳೆ ಅವನಿಗೆ. ಇದನ್ನು ಕಂಡು ಶಿವಪ್ಪನಿಗೆ ಬಹಳ ಸಂತೋಷವಾಯಿತು. ಅವನಿಗೆ ಆ ಗೋಲ್ಡನ್ ಆಕ್ಸ್ ತೋರಿಸಿದಾಗ ಸಿಲ್ವರ್ ಆಕ್ಸ್ ತೋರಿಸಿದಾಗ ಯಾವುದೇ ರೀತಿ ಖುಷಿ ಇರಲಿಲ್ಲ. ಯಾಕಂದ್ರೆ ದಟ್ ಇಸ್ ನಾಟ್ ಮೈಂಡ್ಸ್ ಅಂತ, ಅದ್ಯಾವುದು ನನ್ನದಲ್ಲ, ನನ್ನದಲ್ಲದೆ ಇರ್ತಕ್ಕಂತಹ ವಸ್ತುಗಳಿಗೆ ನಾವ್ ಯಾವತ್ತೂ ಆಸೆ ಪಡಬಾರ್ದು ಅನ್ನೋದು ಅವ್ನ್ ಗೊತ್ತಿತ್ತು. ಸೊ ಆ ಕಾರಣದಿಂದ ಅವನು ಏನ್ ಮಾಡ್ದ, ಅವನಿಗೆ ಹ್ಯಾಪಿ ಇರ್ಲಿಲ್ಲ. ಆದರೆ ಆ ಗಾಡೆಸಸ್ ಅವನ ಒರಿಜಿನಲ್ ಆಕ್ಸ್ ನ ಅಂದ್ರೆ ಐರನ್ ಆಕ್ಸ್ ನ ಶೋರ್ ಮಾಡಿದ ತಕ್ಷಣ ಅವನಿಗೆ ಏನಂತ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅದು ಅವನದಾಗಿತ್ತು ಕೂಡ, ದಿಸ್ ಇಸ್ ಮೈನ್ಸ್ ಅಂತ, ಅದು ನನ್ನದು ಅನ್ನೋದ್ರಿಂದ ಅವ್ನಿಗೆ ಏನಾಯ್ತು ತುಂಬಾ ಹ್ಯಾಪಿ ಆಯ್ತು, ಖುಷಿ ಆಯ್ತು. ವನದೇವತೆಗೆ ಶಿವಪ್ಪನ ಪ್ರಾಮಾಣಿಕತೆ ಮೆಚ್ಚುಗೆಯಾಯಿತು. ಆಗ ಆ ಗಾಡೆಸಸ್ಗೆ ಅವನ ಸಿನ್ಸಿಯಾರಿಟಿ, ಅವನ ಪ್ರಾಮಾಣಿಕತೆ ಅವಳಿಗೆ ಲೈಕ್ ಆಗುತ್ತೆ, ಇಷ್ಟ ಆಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಆನೆಸ್ಟ್ ಆಗಿ ಸಿನ್ಸಿಯರ್ ಆಗಿ ಇರೋದು ಬಹಳ ಕಷ್ಟ, ಬಹಳ ಕಡಿಮೆ ಮಂದಿ. ಸೊ ಎಲ್ಲರೂ ಏನ್ ಮಾಡ್ತಾರೆ, ತುಂಬಾ ಆಸೆ ಡಿಸೈರ್ಸ್ ಜಾಸ್ತಿ ಇರುತ್ತೆ, ನನ್ನ ಲೈಫ್ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಬೇರೆ ಮಿಸ್ಬಿಹೇವಿಯರ್ಸ್ ಅಥವಾ ಥೀಫ್ ಕಳ್ಳತನ ಮಾಡೋದು, ಮೋಸ ಮಾಡೋದು, ಚೀಟಿಂಗ್ ಮಾಡೋದು, ಈ ರೀತಿಯಾಗಿ ಅರ್ನ್ ಮಾಡ್ತಾರೆ. ಆದ್ರೆ ಇವನಿಗೆ ಒಳ್ಳೆ ರೀತಿಯಾದ ಅವಕಾಶಗಳಿತ್ತು, ಆಪರ್ಚುನಿಟಿ ಇತ್ತು, ಗೋಲ್ಡನ್ ಆಕ್ಸ್ ತಗೊಳ್ಳಿಕ್ಕೆ ಸಿಲ್ವರ್ ಆಕ್ಸ್ ತಗೊಳ್ಳೋ ಆಪರ್ಚುನಿಟಿ ಇತ್ತು. ಆದ್ರೂ ಕೂಡ ಶಿವಪ್ಪ ಏನ್ ಮಾಡ್ತಾನೆ, ನನ್ನದಲ್ಲದೆ ನನ್ನ ವಸ್ತು ಅದಲ್ಲ, ನನ್ ಬಡವನಾಗಿದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಆನೆಸ್ಟ್ ಅನ್ನ ಬಿಟ್ಕೊಡ್ಬಾರ್ದು, ಸಿನ್ಸಿಯಾರಿಟಿನ ಬಿಟ್ಟು ಬದುಕಬಾರ್ದು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾನೆ ಅವನು, ತನ್ನ ಆಕ್ಸ್ ಅನ್ನೇ ಆ ದೇವತೆ ತೋರಿಸಿದಂತಹ ಕಬ್ಬಿಣದ ಆಕ್ಸ್ ಅನ್ನ ಅವನು ತಗೊಂಡು ಖುಷಿ ಪಡ್ಕೋತಾನೆ. ಆಗ ಆ ದೇವತೆಗೆ ಆ ಗಾಡೆಸಸ್ಗೆ ನಿಜವಾಗ್ಲು ತುಂಬಾ ಹ್ಯಾಪಿ ಆಗುತ್ತೆ. ಯಾಕಂದ್ರೆ ಇಷ್ಟೊಳ್ಳೆ ಪ್ರಾಮಾಣಿಕ ವ್ಯಕ್ತಿ ಬಡವನಾಗಿದ್ದಾನೆ, ತಿನ್ನಕ್ ಊಟ ಇಲ್ಲ, ಇಸ್ ನಾಟ್ ದೇನ್ ಇನ್ ಗುಡ್ ಫುಡ್ ಗುಡ್ ಕ್ಲೋತ್ಸ್ ಗುಡ್ ಹೋಮ್. ಆದ್ರೂ ಕೂಡ ಅವನು ಆಸೆ ಪಡ್ಲಿಲ್ಲ. ಅವನು ಪ್ರಾಮಾಣಿಕತೆಯನ್ನ ಇಷ್ಟಪಟ್ಟ ದೇವತೆ ಏನ್ ಮಾಡ್ತಾರೆ, ತುಂಬಾ ಖುಷಿ ಆಗುತ್ತೆ ಗಾಡೆಸಸ್ಗೂ ಕೂಡ. ನಿನ್ನ ಕೊಡಲಿಯ ಜೊತೆಗೆ ಚಿನ್ನದ ಹಾಗೂ ಬೆಳ್ಳಿಯ ಕೊಡಲಿಗಳನ್ನು ತೆಗೆದುಕೋ. ಆಗ ಅವ್ಳು ತುಂಬಾ ಹ್ಯಾಪಿಯಾಗಿ ಏನ್ ಮಾಡ್ತಾಳೆ, ನೀನು ನಿನ್ನ ಆಕ್ಸ್ ಏನಿದೆ ಒರಿಜಿನಲ್ ಆಕ್ಸ್ ಐರನ್ ಆಕ್ಸ್ ಇದೆಯಲ್ಲ, ಅದ್ರ ಜೊತೆಗೆ ನಾನ್ ಶೋರ್ಟ್ ಮಾಡಿದಂತಹ ಗೋಲ್ಡನ್ ಆಕ್ಸ್ ಮತ್ತೆ ಸಿಲ್ವರ್ ಆಕ್ಸ್ ಆ ಎರಡು ಆಕ್ಸ್ ಅನ್ನ ನೀನ್ ತಗೋ ಅಂತ ಹೇಳಿ ಅವಳು ಏನ್ ಮಾಡ್ತಾಳೆ, ಅವನಿಗೆ ಆ ಎರಡು ಆಕ್ಸ್ ಅನ್ನ ಕೊಟ್ಬಿಡ್ತಾಳೆ. ಗಾಡೆಸ್ ಗಿವ್ ಟು ಗಿಫ್ಟ್ ಫಾರ್ ಹಿಮ್. ಓಕೆ, ದ ಗಾಡೆಸ್ ಗಿಫ್ಟೆಡ್ 3 ಆಕ್ಸ್ ಟು ಶಿವಪ್ಪ ರಿವಾರ್ಡ್ ಫಾರ್ ಹಿಸ್ ಆನೆಸ್ಟಿ. ದ ಗಾಡೆಸ್ ಶಿ ವಾಸ್ ಹ್ಯಾಪಿ. ಸೊ ಅವಾಗ 3 ಆಕ್ಸ್ ನ ಅವನಿಗೆ ಕೊಟ್ಬಿಡ್ತಾಳೆ, ಕೊಟ್ಬಿಟ್ಟ ತಕ್ಷಣ ಏನಾಗ್ಬಿಡ್ತಾಳೆ ಅಂದ್ರೆ ಡಿಸಪಿಯರ್ ಆಗ್ಬಿಡ್ತಾಳೆ ಎಂದು ಹೇಳಿ ಮಾಯವಾದಳು. ಆ 3 ಆಕ್ಸ್ ನ ಅವನಿಗೆ ಕೊಟ್ಬಿಟ್ಟು ಏನಾಗ್ಬಿಡ್ತಾಳು, ಮಾಯ ಆಗ್ಬಿಡ್ತಾಳೆ. ಶಿವಪ್ಪ ಮುಂದೆ ಶ್ರೀಮಂತನಾದರೂ ಪ್ರಾಮಾಣಿಕತೆಯಿಂದ ಬಾಳಿ ಬದುಕಿದನು. ಸೊ ಅನಂತರ ಗಾಡೆಸ್ ಕೊಟ್ಟಂತ ಗಿಫ್ಟ್ ಕೊಟ್ಟಂತಹ ಗೋಲ್ಡನ್ ಆಕ್ಸ್ ಸಿಲ್ವರ್ ಆಕ್ಸ್ ನ ಯೂಸ್ ಮಾಡ್ಕೊಂಡು ಅವನು ಏನ್ ಮಾಡ್ತಾನೆ, ಅವನು ಅದನ್ನ ಸೇಲ್ ಮಾಡೋ ಮತ್ತೆ ಬೇರೆ ರೀತಿಯಾಗಿ ಯೂಸ್ ಮಾಡ್ಕೊಂಡು ಅವನು ರಿಚ್ ಆಗ್ತಾನೆ. ಆದ್ರೂ ಕೂಡ ಅವನು ರಿಚ್ ಆದ್ರೂ ಕೂಡ ತನ್ನ ಆನೆಸ್ಟಿಯನ್ನ ಬಿಟ್ಕೊಡಲ್ಲ. ಸೊ ಅವನು ಪ್ರಾಮಾಣಿಕತೆಯಿಂದ ತನ್ನ ಲೈಫ್ ಅನ್ನ ಲೀಡ್ ಮಾಡ್ತಾನೆ. ಯಾಕಂದ್ರೆ ಹಣ, ಅಧಿಕಾರ ಅಥವಾ ಪವರ್, ಮನಿ ಬಂದ ತಕ್ಷಣ ಏನಾಗುತ್ತೆ, ನಮ್ಮ ಸ್ಟೇಟಸ್ ಎಲ್ಲ ಚೇಂಜ್ ಆಗಿದ ತಕ್ಷಣ ನಮ್ಮ ಬಿಹೇವಿಯರ್ಸ್ ಎಲ್ಲೂ ಆಟೋಮೆಟಿಕಲಿ ಚೇಂಜ್ ಆಗ್ಬಿಡುತ್ತೆ. ಇಟ್ಸ್ ನ್ಯಾಚುರಲಿ ಸಾಮಾನ್ಯವಾಗ ಆಗ್ಬಿಡುತ್ತೆ. ಆದ್ರೂ ಕೂಡ ಅಂತಹ ಕಂಡೀಷನ್ಸ್ ನಲ್ಲಿ ನಾವು ನಮ್ಮ ಮೈಂಡ್ ಅನ್ನ ಮನಸ್ಸನ್ನ ಅಥೋಟಿಯಲ್ಲಿ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಏನ್ ಕೆಲಸ ನಾವು ಮಾಡ್ಬೇಕು, ಏನ್ ಕೆಲಸ ನಾವು ಮಾಡಬಾರ್ದು, ಹೇಗೆ ಬೇರೆಯವ್ರ ಜೊತೆ ನಡ್ಕೋಬೇಕು, ನಮ್ಮ ಬಿಹೇವಿಯರ್ಸ್ ಹೇಗಿರ್ಬೇಕು ಅನ್ನೋದನ್ನ ನಮ್ಮನ್ನ ನಾವು ಏನ್ ಮಾಡ್ಬೇಕು, ಅನಲೈಸ್ ಮಾಡ್ಕೊಂಡಿರ್ಬೇಕು. ಸೊ ಇದೆಲ್ಲ ಮಾಡ್ಕೊಂಡಾಗ ಮಾತ್ರ ನಾವು ಎಂತಹ ಸ್ಟೇಟಸ್ ಇರಲಿ, ಯಾವುದೇ ಐಯರ್ ಆಫೀಸರ್ ಆಗಿರ್ಲಿ, ರಿಚ್ ಪೀಪಲ್ ಆಗಿರ್ಲಿ, ಐಯರ್ ಪೋಸ್ಟಿಂಗ್ಸ್ ಆಗಿರ್ಲಿ, ಏನೇ ಆಗಿರ್ಲಿ, ಸೊ ಅವಾಗ ಮಾತ್ರ ನಾವು ಆನೆಸ್ಟ್ ಆಗಿ ಬದುಕನ್ನ ನಾವು ಲೀಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ
ಕಂಡೀಷನ್ ಯಾವುದೇ ಇರಲಿ ಸೋ ನಾವು ಏನಾಗಿರಬೇಕು ಆನೆಸ್ಟಿ ಇಂದ ನಮ್ಮ ಲೈಫ್ ಅನ್ನು ಲೀಡ್ ಮಾಡಬೇಕು ನಾವು ಆನೆಸ್ಟ್ ಅನ್ನು ಬಿಟ್ಕೊಟ್ರೆ ಏನಾಗುತ್ತೆ ಸೋ ನಮ್ಮನ್ನ ನಾವು ಬಿಟ್ಕೊಟ್ಟಾಗಿ ಯಾಕಂದ್ರೆ ನಾವು ಪ್ರತಿಯೊಂದನ್ನು ನಾವು ಆನೆಸ್ಟ್ ಅನ್ನು ಮೇಂಟೈನ್ ಮಾಡಬೇಕಾಗುತ್ತೆ ನಾವು ಯಾವುದೇ ವರ್ಕ್ ಮಾಡಬೇಕಾಗಿರ್ಬೋದು ಅಥವಾ ಬೇರೆ ಜೊತೆ ಕಮ್ಯುನಿಕೇಟ್ ಮಾಡಬೇಕಾಗಿರ್ಬೋದು ಅಥವಾ ಸೋಷಿಯಲ್ ಲೈಫ್ ಲೀಡಿಂಗ್ಸ್ ಇರ್ಬೋದು ಯಾವುದೇ ಇರಲಿ ಟೋಟಲಿ ಲೈಫ್ ನ ನಾವು ಏನ್ ಮಾಡಬೇಕು ಆನೆಸ್ಟ್ ಅನ್ನು ನಾವು ಯಾವುದೇ ಕಾರಣಕ್ಕೂ ಮರಿಬಾರದು ಜೊತೆಗೆ ನಮ್ಮ ಲೈಫ್ ನ ಜೊತೆಗೆ ಅಡಾಪ್ಟ್ ಮಾಡ್ಕೋಬೇಕು ಆನೆಸ್ಟ್ ಅನ್ನೋದನ್ನ ಓಕೆ ಸೋ ಈ ಪಾಠದಿಂದ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಪ್ರಾಮಾಣಿಕತೆ ಅನ್ನೋದು ಏನು ಜೊತೆಗೆ ಆನೆಸ್ಟ್ ಅನ್ನೋದು ನಮ್ಮ ಲೈಫ್ ಅಲ್ಲಿ ಇದ್ರೆ ನಮ್ಗೆ ಹೇಗೆ ಮುಂದೆ ಫ್ಯೂಚರ್ಸ್ ಅಲ್ಲಿ ಹೇಗೆ ಬೆನಿಫಿಟ್ಸ್ ಇದೆ ಅನ್ನೋದು ನಿಮಗೆ ಅರ್ಥ ಆಗಿದೆ ಅನ್ಕೊಡ್ತೀನಿ ಮಕ್ಕಳ ಧನ್ಯವಾದಗಳು.